ಸೊ ಎಸ್ ಆಲ್ ವೆರಿ ಗುಡ್ ಮಾರ್ನಿಂಗ್. ಸೊ ಇವತ್ತು ಬಂದು ನಾನು ಒಂದು ಹೊಸ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ನಾಟ್ ಫಾರ್ ಬಿ ಸ್ಟೂಡೆಂಟ್ಸ್, ಓಕೆನಾ? ಇದು ಖಂಡಿತ ಬಿ ಸ್ಟೂಡೆಂಟ್ಸ್ ಅಲ್ಲ, ಇದು ಎಮ್ ಟೆಕ್ ಸ್ಟೂಡೆಂಟ್ಸ್ ಆಗಿರುತ್ತೆ. ಸೊ ಏನಕ್ಕೆ ಇದು ಪ್ರಾರಂಭ ಮಾಡ್ತಾ ಇದ್ದೀನಿ ಅಂತೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಅದಕ್ಕೂ ಮುಂಚೆ. ಸೊ ದಿಸ್ ಇಸ್ ರಿಲೇಟೆಡ್ ಟು ಎಮ್ ಟೆಕ್ ಅಂಡ್ ಡಿ ಸಿ ಎನ್, ಡಿಜಿಟಲ್ ಕಮ್ಯುನಿಕೇಶನ್ ಅಂಡ್ ನೆಟ್ವರ್ಕಿಂಗ್, ದಟ್ ಇಸ್ ಎಲ್ ಡಿ ಎನ್ ಅಂತ ಬರುತ್ತೆ ನಿಮ್ಮ ಒಂದು ಇದರಲ್ಲಿ, ಯಾವ್ದ್ರಲ್ಲಿ, ಇನ್ ದಿ ಏನೋ ಕ್ವಶನ್ ಪೇಪರ್ಸ್ ಅಂಡ್ ಆಲ್. ಸೊ 22 LDN, 22 LDN ಈ ಥರ ಎಲ್ಲ ಬರುತ್ತೆ. ಸೊ ಇದನ್ನ ನಾನು ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ಐ ಆಮ್ ಆಲ್ಸೋ ಸ್ಟಡಿಂಗ್ ದ ಸೇಮ್ ಕೋರ್ಸ್, ಆ್ಯಂಡ್ ಈ ಕೋರ್ಸಲ್ಲಿ ನಾನೇನು ಕಲ್ತ್ಕೊಂಡಿದ್ದೀನಿ ಅದನ್ನು ಒಂದಿಷ್ಟು ಜನ ಹಂಚೋಣ, ಸೊ ದಟ್ ಅವ್ರಿಗೂ ಯೂಸ್ ಆಗುತ್ತೆ ಅಂತ. ಬಿಕಾಸ್ ನಾನು ಗಮನಿಸ್ದಂತೆ ಹಲವಾರು ಕಾಲೇಜ್ಗಳಲ್ಲಿ ಇದ್ದಿರೋವಂಥದ್ದು, ಆ್ಯಂಡ್ ಟೀಚಿಂಗ್ ಸ್ವಲ್ಪ ಅಷ್ಟರಲ್ಲೇ ಬೇರೆ ಕಾಲೇಜಲ್ಲಿ ಏನಂತ ನಂಗೆ ಗೊತ್ತಾಯ್ತು. ಅಂದರೆ ಸ್ವಲ್ಪ ಗೈಡೆನ್ಸ್ ರಿಲೇಟೆಡ್ ಆಗಿರ್ಬೋದು, ಇತರೆ ಆಗಿರ್ಬೋದು. ಸೊ ಸ್ವಲ್ಪ ನನಗೆಲ್ಲೋ ಇದು ಕಡಿಮೆ ಅಂತ ಅನ್ನಿಸ್ತು ಆಫ್ಟರ್ ರೈಸ್ ಲೈಕ್ ಸುಮಾರು ಜನ ಹತ್ರ ಕೇಳ್ತಾ ಇರ್ತೀನಲ್ವಾ. ಸೊ ಹಾಗಾಗಿ, ಆ್ಯಂಡ್ ಇದು ದಿಸ್ ಇಸ್ ಕೋರ್ಸಸ್ ಆರ್ ಇವನ್ ಫಾರ್ ಅದರ್ ಎಲೆಕ್ಟ್ರಾನಿಕ್ಸ್ ಆಲ್ಸೋ, ಅಂದರೆ ಬೇರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್ ಇಂಟೆಕ್ ಏನಿದೆ ಅವ್ರಿಗೂ ಈ ಕೋರ್ಸಸ್ ಬರೋವಂಥದ್ದು, ಇಫ್ ಇಟ್ ಇಸ್ ಈ ಕೋರ್ಸಸ್ಗಳೆಲ್ಲ ಬರೋವಂಥದ್ದು. ಸೊ ಹಾಗಾಗಿ ದಯವಿಟ್ಟು ನೀವು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಸಿಲೆಬಸ್ಸಲ್ಲಿ ಇದೆಯಾ ಅಂತ. ನಾನು ಅದನ್ನು ಚೆಕ್ಔಟನ್ನು ಮಾಡಿಲ್ಲ. ಸೊ ನಂದೇನು ಐಡಿಯಾ ಅದು ಅಂತಂದರೆ, ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡೋಣ. ಯಾರ್ಯಾರು ಕೋರ್ಸಸ್ ಸ್ಟಡಿ ಮಾಡ್ತಿದ್ದೀರಾ ಎಲ್ಲರಿಗೂ ಹೆಲ್ಪ್ ಮಾಡೋಣ. ಸೊ ಹಾಗಾಗಿ ತುಂಬ ಹೆಲ್ಪ್, ಇದರಿಂದ ತುಂಬ ಜನಕ್ಕೆ ಉಪಯೋಗ ಆಗುತ್ತೆ ಅನ್ನುವಂಥದ್ದು ನಾನು ಒಂದು ಏನಂತ ಹೇಳ್ತಾರೆ ಮಾಡ್ತಾ ಇರುವಂಥದ್ದು, ಓಕೆನಾ? ಸೊ ದಯವಿಟ್ಟು ಇದಕ್ಕೆ ಸಪೋರ್ಟ್ ಅನ್ನು ಕೊಡಿ. ಎಮ್ ಟೆಕ್ ಸ್ಟೂಡೆಂಟ್ಸ್ ಯಾರ್ಯಾರು ಓದ್ತಿದ್ದೀರಾ ಎಲ್ಲರೂ ಫಾಲೋ ಮಾಡಿ, ನಾವು ಕೂಡ ಒಂದಿಷ್ಟು ಇನ್ಫಾರ್ಮೇಶನ್ಸ್ಗಳನ್ನ ಹಂಚ್ತೀನಿ, ನೀವು ಕೂಡ ಒಂದಿಷ್ಟು ಇನ್ಫಾರ್ಮೇಶನ್ಸ್ ನನಗೆ ಹಂಚ್ಕೊಳ್ಳಿ. ಸೊ ದಟ್ ಎಲ್ಲ ಹೆಣ್ಣಿಂದನು ಹಲವಾರು ವಿಷಯಗಳು ಗೊತ್ತಾಗುತ್ತೆ, ನಾವು ಕೂಡ ಈಸಿಯಾಗಿ ಈ ಒಂದು ಸಬ್ಜೆಕ್ಟ್ಸ್ಗಳನ್ನ ಕ್ಲಿಯರ್ ಮಾಡ್ಬೋದು, ಓಕೆನಾ? ಸೊ ಫಸ್ಟ್ ಆಫ್ ಆಲ್ ಬಂದು ಸಿಲೆಬಸ್ ಬಗ್ಗೆ ನಾನು ಮಾತಾಡೋದಾದ್ರೆ, ದಿಸ್ ಇಸ್ ಫಸ್ಟ್ ಸಬ್ಜೆಕ್ಟ್ ಇಸ್ ಅಡ್ವಾನ್ಸ್ಡ್ ಕಮ್ಯುನಿಕೇಶನ್ ಸಿಸ್ಟಮ್. ಸೊ ಕಮ್ಯುನಿಕೇಶನ್ ಸಿಸ್ಟಮ್ ನೀವು ಆಲ್ರೆಡಿ ಓದಿರ್ತೀರಾ, ಅನಲಾಗ್ ಎಲೆಕ್ಟ್ರಾನ್ ಅನಲಾಗ್ ಅಲ್ಲ ಡಿಜಿಟಲ್ ಕಮ್ಯುನಿಕೇಶನ್ ಆ್ಯಂಡ್ PCS, ಪ್ರಿನ್ಸಿಪಲ್ಸ್ ಆಫ್ ಕಮ್ಯುನಿಕೇಶನ್ ಸಿಸ್ಟಮ್ ಓದಿರ್ತೀರಾ. ಸೊ ಅದ್ರದ್ದು ಆಲ್ಮೋಸ್ಟ್ ಅಡ್ವಾನ್ಸ್ಡ್ ವರ್ಷನ್ ಇರುತ್ತೆ, ಹೌದಾ? ಅದ್ರದ್ದು ಆಲ್ಮೋಸ್ಟ್ ಅಡ್ವಾನ್ಸ್ಡ್ ವರ್ಷನ್ ಇರೋವಂಥದ್ದು. ಸೊ ಏನು ಅಂತ ಹೇಳಿದ್ರೆ, ಈ ಸಬ್ಜೆಕ್ಟ್ ನಲ್ಲಿ ಎಸ್ಪೆಷಲಿ ವಾಟ್ ಇಸ್ ದಟ್ ಯು ಗೋಯಿಂಗ್ ಟು ಲರ್ನ್ ಅಂಡ್ ಬಿ, ಅದ್ರದ್ದು ಸ್ವಲ್ಪ ಅಡ್ವಾನ್ಸ್ಡ್ ಆಗಿರುತ್ತೆ, ಈವನ್ ವಿತ್ ರೆಸ್ಪೆಕ್ಟ್ ಟು ಫ್ಯೂ ಆಫ್ ದ ಡೆಫಿನೇಷನ್ಸ್. ಬಿಕಾಸ್ ಫ್ಯೂ ಆಫ್ ದ ಡೆಫಿನೇಷನ್ಸ್ ಎಲ್ಲ ನಾವು ಬಿ ನಲ್ಲಿ ಒಂಥರ ಓದಿರ್ತೀವಿ, ಎಮ್ ಟೆಕ್ ನಲ್ಲಿ ಅವರು ಬೇರೆ ರೀತಿ ಸ್ಪೆಸಿಫೈ ಅನ್ನ ಮಾಡುವಂಥದ್ದು. ಸೊ ಹಾಗಾಗಿ ಇಟ್ ವಿಲ್ ಬಿ ಕ್ವೈಟ್ ಡಿಫರೆಂಟ್, ಆಯ್ತಾ? ಸೊ ದ ಫಸ್ಟ್ ಏನು ದ ಸಬ್ಜೆಕ್ಟ್ ಇಸ್ ಅಡ್ವಾನ್ಸ್ಡ್ ಕಮ್ಯುನಿಕೇಶನ್ ಸಿಸ್ಟಮ್. ಸೊ ಇದರಲ್ಲಿ ನಿಮಗೆ ಫಸ್ಟ್ 5 ಮಾಡ್ಯೂಲ್ಸ್ ಇರುತ್ತೆ, ಆಸ್ ಆಲ್ರೆಡಿ ಯು ನೋ. ಆ್ಯಂಡ್ ಇದರಲ್ಲಿ ಫಸ್ಟ್ ಮಾಡ್ಯೂಲ್ ಬಂದು ಸಿಗ್ನಲ್ ರೆಪ್ರೆಸೆಂಟೇಷನ್, ಸೆಕೆಂಡ್ ಪಾರ್ಟ್ ಬಂದು ಮಾಡ್ಯುಲೇಷನ್ ಇದೆ, ಆ್ಯಂಡ್ ಮಾಡ್ಯೂಲ್ 2 ಅಲ್ಲಿ ಹ್ಯಾವ್ ಕಂಪ್ಲೀಟ್ಲಿ ಆನ್ ಡಿಮಾಡ್ಯುಲೇಷನ್, ಆ್ಯಂಡ್ ಮಾಡ್ಯೂಲ್ 3 ಅಲ್ಲಿ ಹ್ಯಾವ್ ಬ್ಯಾಂಡ್ ಲಿಮಿಟೆಡ್ ಚಾನಲ್ ಲೀನಿಯರ್ ಈಕ್ವಲೈಸರ್ಸ್ ಅಡಾಪ್ಟಿವ್ ಈಕ್ವಲೈಸೇಷನ್, ಆ್ಯಂಡ್ 4th ಮಾಡ್ಯೂಲ್ ಇಸ್ ಸಿಂಕ್ರನೈಸೇಷನ್, 5th ಮಾಡ್ಯೂಲ್ ಇಸ್ ಸ್ಪ್ರೆಡ್ ಸ್ಪೆಕ್ಟ್ರಮ್ ಸಿಗ್ನಲ್ ಫಾರ್ ಡಿಜಿಟಲ್ ಕಮ್ಯುನಿಕೇಶನ್. ಸೊ ಇದಿಷ್ಟು ಈ 5 ಮಾಡ್ಯೂಲ್ ಇರೋವಂಥದ್ದು. ಸೊ ಇದ್ರ ಬಗ್ಗೆ ಇನ್ ಡೀಟೇಲ್ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಕೊಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋಲಿ ನಾನು ಫಸ್ಟ್ ಇದೇ ಸ್ಟಾರ್ಟ್ ಮಾಡೋದು, ಈ ಸಬ್ಜೆಕ್ಟ್ ಅನ್ನೇ ಸ್ಟಾರ್ಟ್ ಮಾಡಿದಾಗ ಐ ಸ್ಟಾರ್ಟ್ ವಿತ್ ಸ್ಪ್ರೆಡ್ ಸ್ಪೆಕ್ಟ್ರಮ್ ಸಿಗ್ನಲ್ಸ್ ಫಾರ್ ಡಿಜಿಟಲ್ ಕಮ್ಯುನಿಕೇಶನ್ ಸ್ಟಾರ್ಟ್ ಮಾಡ್ತೀನಿ. ಸೊ ಅದನ್ನ ಸ್ಟಾರ್ಟ್ ಮಾಡಿದಾಗ ಅದರೊಳಗೆ ಏನೇನಿದೆ ಅಂತ ಇನ್ ಡೀಟೇಲ್ ಆಗಿ ಹೇಳ್ಬಿಟ್ಟು ನಾವು ಪ್ರಾರಂಭ ಮಾಡೋಣಂತೆ. ಬಟ್ ಈಗ ಜಸ್ಟ್ ಲೆಟ್ ಅಸ್ ನೋ ಅಬೌಟ್ ದ ಹೆಡ್ಲೈನ್ಸ್, ಆಯ್ತಾ? ಹೆಡ್ಲೈನ್ಸ್ ಬಗ್ಗೆ ಮಾತ್ರ ತಿಳ್ಕೊಳ್ಳೋಣ, ಓಕೆನಾ? ಸೊ ಇದು ಆಲ್ಮೋಸ್ಟ್ ಇಲ್ಲಿ ಮಾಡ್ಯುಲೇಷನ್ ಬಗ್ಗೆನೇ ಡಿಸ್ಕಸ್ ಮಾಡ್ತಾರೆ, ಮಾಡ್ಯುಲೇಷನ್ ಅಂತ ಹೇಳ್ದಾಗ. ಸೊ PAM, ಪಲ್ಸ್ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್, BPSK, ದಟ್ ಇಸ್ ಬ್ಯಾಂಡ್, BPSK, QPSK, MPSK, MQAM, MQAM ಅಂತ MQAM, ಆಮೇಲೆ FSK, MFSK, DPSK ಆ್ಯಂಡ್ DQPSK. ಸೊ ಇವೆಲ್ಲ ಓಕೆ ಡಿಸ್ಕಸ್ ಮಾಡ್ತಾರೆ. ಸೊ ವಾಟ್ ಇಸ್ BPQPSK ಅಂದರೆ ಕ್ವಾಡ್ರೇಚರ್ ಫೇಸ್ ಶಿಫ್ಟ್ ಕೀಯಿಂಗ್ ಅಂತ. ಸೊ ಅದೇ ಥರ ಇವೆಲ್ಲ ಸ್ಪೆಸಿಫೈನ ಮಾಡ್ತಾರೆ. ಸೊ ಇದ್ರ ಬಗ್ಗೆ ನಾವು ಇನ್ ಡೀಟೇಲ್ ಆಗಿ ಡಿಸ್ಕಸನ್ನು ಮಾಡೋಣಂತೆ, ಓಕೆನಾ? ನೋ ವರೀಸ್, ವಿಲ್ ಡಿಸ್ಕಸ್ ಇನ್ ಡೀಟೇಲ್, ಆಯ್ತಾ? ಸೊ ಹಾಗೆ ಡಿಮಾಡ್ಯುಲೇಷನ್ ಬಂದರೆ ಇದು ಕಂಪ್ಲೀಟ್ ಪ್ರೋಸೆಸ್ ಆಫ್ ಡಿಮಾಡ್ಯುಲೇಷನ್ನೇ ಡಿಸ್ಕಸ್ ಮಾಡ್ತಾರೆ. ಆ್ಯಂಡ್ ಬ್ಯಾಂಡ್ ಲಿಮಿಟೆಡ್ ಚಾನಲ್ಸು, ಲೀನಿಯರ್ ಈಕ್ವಲೈಸರ್ಸ್, ಇದು 0 ಫೋರ್ಸಿಂಗ್ ಈಕ್ವಲೈಸರ್, MSC ಆ್ಯಂಡ್ MMSC ಬಂದು ನೀವು ಇದರಲ್ಲಿ ಓದಿರ್ತೀರಾ, ಯಾವುದು ವೈರ್ಲೆಸ್ ಕಮ್ಯುನಿಕೇಶನ್ ಆಗಿ ಓದಿರ್ತೀರಾ ಅದು ಬರುತ್ತೆ. ಆ್ಯಂಡ್ ಇಲ್ಲಿ ಅಡಾಪ್ಟಿವ್ ಈಕ್ವಲೈಸೇಷನ್ ಬಗ್ಗೆ ಡಿಸ್ಕಸ್ ಅನ್ನ ಮಾಡ್ತಾರೆ. ಸೊ ಇದೆಲ್ಲ ಹಲವಾರು ಟಾಪಿಕ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಇದನ್ನ ನಾವು ಇನ್ ಡೀಟೇಲ್ ಆಗಿ ಆ ಮಾಡ್ಯೂಲ್ಗೆ ಹೋದಾವಾಗ ಡಿಸ್ಕಸ್ ಮಾಡೋಣ, ಓಕೆನಾ? ಯಾ, ಓಕೆ. ಸೊ ಸೇಮ್ ಆಸ್ ಟೋಲ್ಡ್, 3 ಟೆಸ್ಟ್ ಅಂಡ್ 2 ಅಸೈನ್ಮೆಂಟ್ಸ್ ಆರ್ 1 ಸ್ಕಿಲ್ ಡೆವಲಪ್ಮೆಂಟ್ ಫಾರ್ 40 ಮಾರ್ಕ್ಸ್, ಓಕೆನಾ? ಯಾ. ಆ್ಯಂಡ್ ನೆಕ್ಸ್ಟ್ ಬಂದು ಆಂಟೆನಾ ಥಿಯರಿ ಅಂಡ್ ಡಿಸೈನ್. ಆಸ್ ಯು ಆಲ್ ನೋ, ಆಂಟೆನಾ
ಬಗ್ಗೆ ತುಂಬಾ ಓದಿದಿರಿ ಇನ್ ಸಿಕ್ಸ್ತ್ ಸೆಮಿಸ್ಟರ್, ಮೈಕ್ರೋವೇವ್ ಥಿಯರಿ ಅಂಡ್ ಆಂಟೆನಾ. ಸೊ ಅದರದ್ದು ಒಂದು ಏನಂತ ಹೇಳ್ತಾರೆ, ಒಂದು ಭಾಗ ಆಗಿರುತ್ತೆ ಇದು. ಓಕೆನಾ? ಸೊ ಯಾರ್ಯಾರೆಲ್ಲ ಓದಿರ್ತೀರಾ ಅವ್ರಿಗೆ ಗೊತ್ತಿರುತ್ತೆ. ಸೊ ಕೆಲವರು ಅದನ್ನ ಇದು ಮಾಡ್ಕೊಂಡಿರ್ತೀರ, ಲೈಕ್ ಕೊರೋನಾ ಪಾಸ್ ಆಗಿರುತ್ತೆ ಕೆಲವ್ರು. ನಮ್ಮದು ಕೂಡ ಅದು ಕೋವಿಡ್ ಪಾಸ್ ಆಗಿದ್ದು. ಸೊ ನಾನು ಸ್ವಲ್ಪ ಎಂಟೆಕ್ ಲೇಟ್ ಆಗಿ ಸೇರಿರೋದ್ರಿಂದ, ಸೊ ನಾವು ಓದುವಾಗ ಇಟ್ ವಾಸ್ ಕೋವಿಡ್ ಪಾಸ್. ಸೊ ಯಾರ್ಯಾರು ಇದು ಓದಿರ್ತೀರಾ ಅವ್ರಿಗೆ ಗೊತ್ತಿರುತ್ತೆ, ಮೈಕ್ರೋವೇವ್ ಥಿಯರಿ ಅಂಡ್ ಆಂಟೆನಾ. ಸೊ ಅದರದ್ದು ಒಂದು ಮುಂದುವರೆದ ಭಾಗ ಅಂತಾನೆ ಹೇಳ್ಬೋದು. ಸೊ ಇದರಲ್ಲಿ ನಿಮ್ಗೆ ಫಸ್ಟ್ ಮಾಡ್ಯೂಲ್ ಬಂದು ಆಂಟೆನಾ ಫಂಡಮೆಂಟಲ್ಸ್ ಅಂಡ್ ಡೆಫಿನಿಷನ್ಸ್ ಇದೆ. ಸೊ ಇದರಲ್ಲಿ ಆಂಟೆನಾ ಫಂಡಮೆಂಟಲ್ಸ್ ಮತ್ತೆ ಆಂಟೆನಾದು ಏನೇನು ಮೇನ್ ಥಿಂಗ್ಸ್, ಇವಾಗ ನೀವಿಲ್ಲಿ ನೋಡ್ಬೋದು ರೇಡಿಯೇಷನ್ ಪ್ಯಾಟರ್ನ್, ಡೈರೆಕ್ಟಿವಿಟಿ ಅಂಡ್ ಗೇನ್, ಆಂಟೆನಾ ಇಂಪಿಡೆನ್ಸ್, ರೇಡಿಯೇಷನ್ ಎಫಿಷಿಯನ್ಸಿ. ಸೊ ಈ ಫುಲ್ ಬಂದು ಆಂಟೆನಾದ ಏನ್ ಫಂಡಮೆಂಟಲ್ ಇದೆ ಪ್ಲಸ್ ಡೆಫಿನಿಷನ್ಸ್ ಅನ್ನ ಡಿಸ್ಕಸ್ ಮಾಡ್ತಾರೆ. ಆಯ್ತಾ? ಇದರಲ್ಲಿ ನಾವು ಅರೇ ಬಗ್ಗೆ ತಿಳ್ಕೊಳ್ತೀವಿ ಕಂಪ್ಲೀಟ್ ಆಗಿ. ಇಟ್ ಇಸ್ ಆಲ್ ಅರೇ. ಸಿ ಹಿಯರ್, ಅರೇ ಫ್ಯಾಕ್ಟರ್ ಫಾರ್ ಲೀನಿಯರ್ ಅರೇ, ಯೂನಿಫಾರ್ಮ್ಲಿ ಎಕ್ಸಾಕ್ಟೆಡ್ ಈಕ್ವಲ್ ಸ್ಪೇಸ್ ಲೀನಿಯರ್ ಅರೇ, ಪ್ಯಾಟರ್ನ್ ಮಲ್ಟಿಪ್ಲಿಕೇಶನ್, ಡೈರೆಕ್ಟಿವಿಟಿ ಆಫ್ ಲೀನಿಯರ್ ಅರೇ, ಇವ್ರ ಬಗ್ಗೆ ಎಲ್ಲ ತಿಳ್ಕೊಳ್ತೀರಾ. ಆಮೇಲೆ ಇಲ್ಲೂ ಅಷ್ಟೇ, ನಾನ್ ಯೂನಿಫಾರ್ಮ್ಲಿ ಎಕ್ಸಾಕ್ಟೆಡ್ ಈಕ್ವಲಿ ಸ್ಪೇಸ್ ಲೀನಿಯರ್ ಅರೇಸ್, ಮ್ಯೂಚುವಲ್ ಕಪ್ಲಿಂಗ್. ಇದು ಕಂಪ್ಲೀಟು. ನಿಮ್ಗೆ ಆಂಟೆನಾ ಸಿಂಥಸಿಸ್ ಬಗ್ಗೆ ತಿಳ್ಕೊಳ್ತೀರಾ, ಹಲವಾರು ಮೆಥಡ್ಸ್ ಗಳನ್ನ ಬಗ್ಗೆ ತಿಳ್ಕೊಳ್ತೀರಾ. ಓಕೆನಾ? ಇಲ್ಲಿ ಬಂದು ನಿಮ್ಗೆ ರೆಸೋನೆಂಟ್ ಆಂಟೆನಾ ಅಂಡ್ ಬ್ರಾಡ್ ಬ್ಯಾಂಡ್ ಆಂಟೆನಾ, ಆಂಟೆನಾ ಟೈಪ್ಸ್ ಇದೆಯಲ್ವಾ, ಅದರಲ್ಲಿ ರೆಸೋನೆಂಟ್ ಆಂಟೆನಾ ಟೈ ಅಂದ್ರೆ ವೈರ್ ಅಂಡ್ ಪ್ಯಾಚಸ್, ಡೈಪೋಲ್ ಆಂಟೆನಾ ಯಾಗಿ ಕೂಡ ಮೈಕ್ರೋಸ್ಟ್ರಿಪ್ ಇದ್ರ ಬಗ್ಗೆ. ಬ್ರಾಡ್ ಬ್ಯಾಂಡ್ ಆಂಟೆನಾ ಅಂದ್ರೆ ಟ್ರಾವೆಲಿಂಗ್ ವೇವ್ ಆಂಟೆನಾ, ಹೆಲಿಕಲ್, ಬೈಕೋನಿಕಲ್ ಸ್ಲೀವ್ ಆಂಟೆನಾ, ಇದ್ರ ಬಗ್ಗೆ ತಿಳ್ಕೊಳ್ತೀರಾ. ಇದು ದಿಸ್ ಇಸ್ ಕಂಪ್ಲೀಟ್ಲಿ ಅಪರ್ಚರ್ ಆಂಟೆನಾ. ಸೊ ಅಪರ್ಚರ್ ಆಂಟೆನಾಸ್ ಬಗ್ಗೆ ತಿಳ್ಕೊಳ್ತೀರಾ. ಸೊ ಇಲ್ಲಿ ನೋಡಿ, ರಿಫ್ಲೆಕ್ಟರ್ ಆಂಟೆನಾ, ಅದ್ರ ಪ್ರಿನ್ಸಿಪಲ್, ಪ್ಯಾರಾಬೋಲಿಕ್ ರಿಫ್ಲೆಕ್ಟರ್ ಆಂಟೆನಾ, ಡುವೆಲ್ ರಿಫ್ಲೆಕ್ಟರ್ ಆಂಟೆನಾ, ರಿಫ್ಲೆಕ್ಟರ್ ಆಂಟೆನಾ ಬಗ್ಗೆ, ಗೇನ್ ಕ್ಯಾಲ್ಕುಲೇಷನ್, ಇದ್ರ ಬಗ್ಗೆ ತಿಳ್ಕೊಳ್ತೀರಾ. ಅಂಡ್ ಲಾಸ್ಟ್ ಆಂಟೆನಾಸ್ ಅಂಡ್ ಸಿಸ್ಟಮ್ಸ್ ಅಂಡ್ ಮೆಷರ್ಮೆಂಟ್ಸ್ ಅಂತ. ಸೊ ಸಿಸ್ಟಮ್ ಅಂಡ್ ಮೆಷರ್ಮೆಂಟ್ ಅಲ್ಲಿ ಹೇಗೆ ಆಂಟೆನಾ ಅಂತ. ಸೊ ರಿಸೀವಿಂಗ್ ಪ್ರಾಪರ್ಟಿ, ಆಂಟೆನಾ ಟೆಂಪರೇಚರ್ ಅಂಡ್ ರೇಡಿಯೋಮೆಟ್ರಿ, ಇದು CM ಫಾರ್ ಆಂಟೆನಾ, ಇದ್ರ ಬಗ್ಗೆ ತಿಳ್ಕೊಳ್ತೀರಾ. ಸೊ ಇದು ಕಂಪ್ಲೀಟ್ ಪ್ರಾಬ್ಲಮ್ ಮತ್ತೆ ಥಿಯರಿ ಎರಡೂ ಕೂಡ ಆಗಿರುತ್ತೆ. ಸೊ ಪ್ರಾಬ್ಲಮ್ಸ್ ಇರುತ್ತೆ, ಥಿಯರಿನೂ ಇರುತ್ತೆ, ಥಿಯರಿನ ಕೈಂಡ್ ಆಫ್ ಡಿರೈವೇಶನ್. ಸೊ ಅದನ್ನ ಪ್ರಾಕ್ಟಿಸ್ ಮಾಡಬೇಕಾಗುತ್ತೆ. ಸೊ ಫಸ್ಟು ಈ ಸಬ್ಜೆಕ್ಟ್ ಗಳ ಬಗ್ಗೆ ಇಷ್ಟು ತಿಳ್ಕೊಳ್ಳಿ. ನಾನು ಈಗ ನೆಕ್ಸ್ಟ್ ಇನ್ನೊಂದು ವಿಡಿಯೋನ ಮಾಡ್ತೀನಿ, ಅದರಲ್ಲಿ ಪ್ರತಿಯೊಂದು ಮಾಡ್ಯೂಲ್ದು ಏನಿದೆ ಅದನ್ನ ಸಿಲೆಬಸ್ ಇನ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡಿ ಆಮೇಲೆ ನಾವು ಏನೇನ್ ಕಲ್ತ್ಕೊಂತೀವಿ ಅಂತ ನೋಡೋಣ. ಆಯ್ತಾ? ಸೊ ಇದರಲ್ಲಿ ನಾವು ಹೇಗೆ ಟೀಚಿಂಗ್ ಮಾಡೋದು ಅಂದ್ರೆ, ವಿಲ್ ಡೂ ಇಟ್ ಇನ್ ಅ ವೆರಿ ಸಿಂಪ್ಲರ್ ಮ್ಯಾನರ್. ಸೊ ನಿಮ್ಗೆ ಏನ್ ಬೇಕಾಗುತ್ತೆ ಅದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ದಟ್ ಮಚ್ ಓನ್ಲಿ ನೀಡ್ ಟು ಯು ನೋ ಸ್ಯಾಟಿಸ್ಫೈ ಟು ದ ವಿಡಿಯೋ ಪೀಪಲ್, ಅಂದ್ರೆ ನೀವು ಎಕ್ಸಾಮ್ ಅಲ್ಲಿ ಸ್ಯಾಟಿಸ್ಫೈ ಮಾಡಿದ್ರೆ ಸಾಕು. ಓಕೆನಾ? ಸೊ ಇದರಿಂದ ಏನು ಅಂದ್ರೆ, ನಾವು ಕಲ್ತಂಗಾಗುತ್ತೆ, ನೀವುಗಳು ಕಲ್ತಂಗಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಶುರು ಮಾಡಿರೋಂಥದ್ದು. ಓಕೆನಾ? ಸೊ ದಿಸ್ ಇಸ್ ವಾಟ್ ಇಸ್ ಆಲ್ ಯು ಆಲ್ ಹ್ಯಾವ್ ಟು ನೋ. ಓಕೆ? ಸೊ ಇದರಲ್ಲಿ ಬಂದು IPCC ಇದು. ಸೊ IPCC ಯು ಆಲ್ರೆಡಿ ನೋಟಿಸ್ ಟು ಟೆಸ್ಟ್ ಅಂಡ್ ಟೂ ಸ್ಕಿಲ್ ಡೆವಲಪ್ ಒನ್ ಸ್ಕಿಲ್ ಡೆವಲಪ್ಮೆಂಟ್ ಆಕ್ಟಿವಿಟಿ ಫಾರ್ 40 ಆರ್ ಒನ್ ಅಸೈನ್ಮೆಂಟ್ ಟೂ ಅಸೈನ್ಮೆಂಟ್. ಓಕೆ? ಟೂ ಅಸೈನ್ಮೆಂಟ್ ಅಂಡ್ ಅಲ್ಲಿ IPCC ಈ ಸಬ್ಜೆಕ್ಟ್ ಆಗಿರೋದ್ರಿಂದ ಇದಕ್ಕೆ ಲ್ಯಾಬರೇಟರಿ ಇರೋಂಥದ್ದು. ಅಂಡ್ ನಿಮ್ಗೆ ಒಂದು ನೆನಪಿಲ್ಲಿ, ಈ ಲ್ಯಾಬರೇಟರಿ ಮತ್ತೆ ಇದು ಡಿಜಿಟಲ್ ಅಡ್ವಾನ್ಸ್ಡ್ ಕಮ್ಯುನಿಕೇಶನ್ ಸಿಸ್ಟಮ್ ಏನಿದೆ ಅದ್ರ ಲ್ಯಾಬರೇಟರಿ ಸಿಲೆಬಸ್ ಎರಡು ಕೂಡ ಸೇಮ್ ಇದೆ. ಇದನ್ನ ನಾನು ಆಕ್ಚುಲಿ ಹೇಳದೆ ಬಿಟ್ಟವರು, ಈಗ ಏನು ಮಾಡೋಕ್ಕಾಗಲ್ಲ, ಬಿಕಾಸ್ ಇಟ್ ಇಸ್ ಆಲ್ರೆಡಿ ಟೈಮ್ ಅಲ್ಲ. ನಾವು ಫಸ್ಟ್ ಸಿಲೆಬಸ್ ನೋಡ್ಕೊಂಡಾಗ ಲ್ಯಾಬರೇಟರಿಗೆ ಎರಡು, ವಿ ಗಾಟ್ ಟು ನೋ ದಟ್ ಇಟ್ ವಾಸ್ ದ ಸೇಮ್ ಇತ್ತು ಅಂತ ಗೊತ್ತಾಯ್ತು. ಸೊ ಎರಡು ಕಡೆನೂ ಒಂದೇ ಇದೆ. ಸೊ ನೀವು ಒಂದು ಕಡೆ ಪರ್ಫೆಕ್ಟ್ ಆಗೋದ್ರೆ ಎರಡಕ್ಕೂ ಸ್ಯಾಟಿಸ್ಫೈ ಮಾಡ್ಬೋದು. ಇಲ್ಲಿ ನಿಮ್ಗೆ ಯಾವ್ದೊಂದು ಪ್ರೋಗ್ರಾಮ್ ಮಾಡಿ ನೀವು ಔಟ್ಪುಟ್ ಬರ್ಸಿದ್ರು ಅವರು 50 ಕೊಟ್ಬಿಡ್ತಾರೆ, ಬಿಕಾಸ್ ಇಟ್ಸ್ ಫಾರ್ 50 ಅಲ್ಲ. ಸೊ ಹಂಗಾಗಿ ಅಂದ್ರೆ IPCC ದು 50 ಇರುತ್ತೆ ಲ್ಯಾಬರೇಟರಿ, ಅದು 50 ಮಾರ್ಕ್ಸ್ ತಗೊಳ್ತಾರೆ. ಆ ಲ್ಯಾಬರೇಟರಿದು ಒಂದು ಭಾಗ ಪ್ಲಸ್ ನಿಮ್ಮ ಇಂಟರ್ನಲ್ದು ಒಂದು ಭಾಗ, ಅಸೈನ್ಮೆಂಟ್ದು ಒಂದು ಭಾಗ, ಎಲ್ಲ ಸೇರಿ ನಿಮ್ಗೆ 50 ಅವರು ಮಾರ್ಕ್ಸ್ ಅನ್ನ ಕಳಿಸುವಂಥದ್ದು. ಸೊ ನಿಮ್ಗೆ ಅದು ಗೊತ್ತಿಲ್ಲಿ. ಸೊ ಇಲ್ಲಿ ಅವರು ಹೇಳಿದ್ದಾರೆ ನಿಮ್ಗೆ ನೀಟಾಗಿ. ಆಯ್ತಾ? ನೋಡಿ, ಇಲ್ಲಿ ಟೂ ಮಾರ್ಕ್ ಟೋಟಲ್ ಮಾರ್ಕ್ಸ್ ಆಫ್ ಟೂ ಟೆಸ್ಟ್ ಅಂಡ್ ಟೂ ಅಸೈನ್ಮೆಂಟ್, ಒನ್ ಸ್ಕಿಲ್ ಡೆವಲಪ್ಮೆಂಟ್ ಆಕ್ಟಿವಿಟಿ, ಆಡೆಡ್ ವಿಲ್ ಬಿ CIE ಫಾರ್ 60 ಮಾರ್ಕ್ಸ್, ಅಂಡ್ ಮಾರ್ಕ್ಸ್ ಸ್ಕೋರ್ ವಿಲ್ ಬಿ ಪ್ರೊಪೋರ್ಷನಲ್ ಸ್ಕೇಲ್ ಡೌನ್ ಟು 30. ಈಗ ಟೂ ಅಸೈನ್ಮೆಂಟ್ ಟೂ ಟೆಸ್ಟ್ ಡಿವೈಡ್ ಮಾಡೋ ಎಲ್ಲ ಸೇರಿಸಿ ಅವರು ಒಂದು 60 ಮಾರ್ಕ್ಸ್ ಆಗುತ್ತೆ. ಆ 60 30 ಸ್ಕೇಲ್ ಡೌನ್ ಮಾಡ್ತಾರೆ, ಇನ್ನ 20 ಬಂದು ಲ್ಯಾಬರೇಟರಿಂದ ತಗೊಳ್ತಾರೆ. ಇನ್ನ 20 ಬಂದು ಲ್ಯಾಬರೇಟರಿಂದ ತಗೊಳ್ತಾರೆ. ಇಲ್ಲಿ 15 ಮಾರ್ಕ್ಸ್ ಕಂಡಕ್ಟಿಂಗ್ ದ ಎಕ್ಸ್ಪೆರಿಮೆಂಟ್, ಅಂಡ್ 5 ಮಾರ್ಕ್ಸ್ ಶಲ್ ಬಿ ಫಾರ್ ದ ಟೆಸ್ಟ್. ಟೆಸ್ಟ್ಗೆ 5 ಮಾರ್ಕ್ಸ್ ಆಗುತ್ತೆ. ಸೊ ಹಾಗಾಗಿ ಇದು ಎರಡನ್ನು ಸೇರಿಸಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ 20 ಆಗುತ್ತೆ. ಸೊ 30 + 20 = 50. ಹೌದಾ? ನೋಡಿ, IPCC ಸ್ಕೇಲ್ ಡೌನ್ ಮಾರ್ಕ್ಸ್ ಫಾರ್ ರೈಟ್ ಆಫ್ ಇವಾಲ್ಯೂಷನ್ ಅಂಡ್ ಟೆಸ್ಟ್ ಸ್ಟಾರ್ಟೆಡ್ ವಿಲ್ ಬಿ CIE ಮಾರ್ಕ್ಸ್ ಫಾರ್ ದ ಲ್ಯಾಬರೇಟರಿ ಕಾಂಪೋನೆಂಟ್, IPCC ಫಾರ್ 20 ಮಾರ್ಕ್ಸ್. ಹೌದಾ? ಓಕೆ. ಅಂಡ್ ಇದು ಸೇಮ್ ಥಿಂಗ್, SE ಇಸ್ ಆಲ್ ಫಾರ್ 100 ಮಾರ್ಕ್ಸ್, ಅದು 50 ರೆಡ್ಯೂಸ್ ಆಗುತ್ತೆ. ಆಯ್ತಾ? ಓಕೆ. ಅಂಡ್ ನಾವ್
ಹಿಯರ್ ಟೆಕ್ಸ್ಟ್ ಬುಕ್ಸ್ ಬಂದು ನಿಮ್ಗೆ ಹೇಳಲೇ ಇಲ್ಲ ಅಲ್ವಾ, ಫಸ್ಟ್ ಒಂದ್ಗೂ ಹೇಳಲಿಲ್ಲ, ಹೇಳ್ತಿಂತಾರೆ. ಓಕೆ, ಐ ಆಮ್ ಸಾರಿ, ಜಸ್ಟ್ ಲೆಫ್ಟ್ ಇಟ್ ಔಟ್. ಸೊ ಫಸ್ಟ್ ಟೆಕ್ಸ್ಟ್ ಬುಕ್ ಬಂದು ಆಂಟನಾ ಥಿಯರಿ ಅಂಡ್ ಡಿಸೈನ್, ಇದು ಸ್ಟುಟ್ಸ್ಮನ್ ಅಂಡ್ ಟೀಲೆ, ಜಾನ್ ವಿಲೆ, ಸೆಕೆಂಡ್ ಎಡಿಷನ್ 2010, ಈ ಟೆಕ್ಸ್ಟ್ ಬುಕ್ ಹೇಳಿದ್ದಾರೆ. ಅಂಡ್ ರೆಫರೆನ್ಸ್ ಬುಕ್ ಬಂದು ಆಂಟನಾ ಥಿಯರಿ ಅನಾಲಿಸಿಸ್ ಅಂಡ್ ಡಿಸೈನ್, ಸಿ ಎ ಬೆಲಾನಿಸ್ ಅಂಡ್ ಜಾನ್ ವಿಲೆ, ಅಂಡ್ ಆಂಟನಾ ಅಂಡ್ ವೇವ್ ಪ್ರೊಪೊಗೇಷನ್, ಜೆ ಡಿ ಕ್ರೌಸ್ ಅಂಡ್ ಎಮ್ ಸಿ ಗ್ರಾಹಿಲ್, ಟಿ ಎಮ್ ಎಚ್ 4th ಎಡಿಷನ್, ಅಂಡ್ ಆಂಟನಾ ಅಂಡ್ ಪ್ರೊಪೊಗೇಷನ್, ಎ ಆರ್ ಹರೀಶ್ ಎಂ ಸಚ್ಚಿದಾನಂದ, ಪಿಯರ್ಸನ್ ಎಜುಕೇಶನ್, 2015. ನಾವು ಆಚರಿ ಟೆಕ್ಸ್ಟ್ ಬುಕ್ ಅಷ್ಟಾಗಿ ನೋಡ್ತಿಲ್ಲ, ನಮ್ಗೆ ಸಿಗ್ತಾರಂತ ಮೆಟೀರಿಯಲ್ ಇಂದಲೇ ನಾವು ಓದ್ಕೊಳ್ತಾ ಇರುವಂಥದ್ದು. ಸೊ ಹಾಗಾಗಿ ಐ ವಿಲ್ ಜಸ್ಟ್ ಟೆಲ್ ಯು ವಾಟ್ ಅಬೌಟ್ ದೀಸ್ ಟೆಕ್ಸ್ಟ್ ಬುಕ್ ಅಂಡ್ ರೆಫರೆನ್ಸ್ ಬುಕ್, ಆಯ್ತಾ? ಓಕೆ, ಸೊ ಫಸ್ಟ್ ಸಬ್ಜೆಕ್ಟ್ ಹೇಳಲೇ ಇಲ್ಲ ಅಲ್ವಾ ನಾನು. ಯಾ, ಓಕೆ, ಇದಕ್ಕೆ ಬಂದು ಟೆಕ್ಸ್ಟ್ ಬುಕ್ ಬಂದು, ವೇರ್ ವಾಸ್ ದಟ್, ಹಾ, ಡಿಜಿಟಲ್ ಕಮ್ಯುನಿಕೇಶನ್, ಜಾನ್ ಜೆ ಪ್ರೊವಾಕಿಸ್ ಅಂಡ್ ಮಸೂದ್ ಸಲೇಹಿ, ಪಿಯರ್ಸನ್ ಎಜುಕೇಶನ್, ಈ ಟೆಕ್ಸ್ಟ್ ಬುಕ್ ಇದು ನನ್ನ ಹತ್ರ ಇದೆ, ಕಳಿಸ್ಕೊಡ್ತೀನಿ ನಿಮ್ಗೆ. ಸೊ ನೀವೇನ್ ಮಾಡ್ಬೇಕು ಅಂದ್ರೆ, ನನ್ನದು ಎನ್ಲೈಟನ್ಡ್ ಎಡ್ಯುಕೇಟರ್ಸ್ ಏನ್ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಅದೇ ನೇಮಲ್ಲಿ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅಲ್ಲಿ ಫಾಲೋ ಮಾಡಿ, ಅಲ್ಲಿ ಫಾಲೋ ಮಾಡಿ, ಜಾಯ್ನ್ ಆಗಿ ಅಲ್ಲಿ ಕಳಿಸ್ಕೊಡ್ತೀನಿ. ಇಲ್ಲ ಅಂತಂದ್ರೆ ಇಫ್ ಯು ವಾಂಟ್ ಲೆಟ್ ಅಸ್ ಹ್ಯಾವ್ ಅನ್ ಅದರ್ ಸಪರೇಟ್ ಗ್ರೂಪ್, ಸೊ ದಟ್ ಹೆಲ್ಪ್ ಆಗುತ್ತೆ. ಸೊ ನೀವು ಹೇಗೆ ರೆಸ್ಪಾಂಡ್ ಮಾಡ್ತೀರಾ ಹಾಗೆ. ಸೊ ಈ ಟೆಕ್ಸ್ಟ್ ಬುಕ್ ನನಗೆ ಸಿಕ್ಕಿದೆ, ನಾನು ಕಳಿಸ್ಕೊಡ್ತೀನಿ, ಓಕೆನಾ? ಯಾ, ಅಂಡ್ ಡಿಜಿಟಲ್ ಕಮ್ಯುನಿಕೇಶನ್ ಫಂಡಮೆಂಟಲ್ ಅಂಡ್ ಅಪ್ಲಿಕೇಶನ್, ಬೆನಾರ್ಡ್ ಸ್ಕಲಾರ್ ಪರ್ಸನ್ ಎಜುಕೇಶನ್, ಅಂಡ್ ಡಿಜಿಟಲ್ ಕಮ್ಯುನಿಕೇಶನ್ ಸಿಸ್ಟಮ್, ಸೈಮನ್ ಹಾಕಿ. ಮೂರು ಟೆಕ್ಸ್ಟ್ ಬುಕ್ ಬೇಕು. ಯಾಕೆಂತಂದ್ರೆ ಸಿಲೆಬಸ್ ಅಲ್ಲಿ ನಿಮ್ಗೆ ಟೆಕ್ಸ್ಟ್ 2 ಇಂದನೂ ಹೇಳಿದ್ದಾರೆ, ಟೆಕ್ಸ್ಟ್ 3 ಇಂದನೂ ಹೇಳಿದ್ದಾರೆ. ಎಲ್ಲಿ ಹೇಳಿದ್ದಾರೆ ಅಂತ ನೋಡೋಣ, ತಡೀರಿ. ಸರಿ, ಎಲ್ಲ ಟೆಕ್ಸ್ಟ್ ಒಂದೇ ಹೇಳಿದ್ದಾರೆ. ಓಕೆ ಓಕೆ, ಎಲ್ಲ ಟೆಕ್ಸ್ಟ್ ಒಂದೇ ಹೇಳಿದ್ದಾರೆ ಸಿಲೆಬಸ್ ಅಲ್ಲಿ. ಸಿಲೆಬಸ್ ಅಲ್ಲಿ ಎಲ್ಲ ಟೆಕ್ಸ್ಟ್ ಒಂದೇ ಹೇಳಿದ್ರಿಂದ ಓಕೆ, ಒಂದೇ ಟೆಕ್ಸ್ಟ್ ಬುಕ್ ಸಾಕು, ನಾನೆಲ್ಲೋ ಮಿಸ್ ಔಟ್ ಮಾಡಿದೆ. ಆಕ್ಚುಲಿ ನನಗೆಲ್ಲ ಮೂರು ಟೆಕ್ಸ್ಟ್ ಬುಕ್ ಅಂತ ಹೇಳ್ದಂಗಿತ್ತು. ಇಲ್ಲ, ಟೆಕ್ಸ್ಟ್ ಒಂದೇ ಅಲ್ಲ, ಓಕೆ, ಟೆಕ್ಸ್ಟ್ ಒಂದೇ ಎಲ್ಲ ಇರೋದ್ರಿಂದ ಟೆಕ್ಸ್ಟ್ ಒಂದು ಸಾಕು, ಓಕೆನಾ? ಯಾ, ಓಕೆ. ಆ್ಯಂಡ್ ಸೊ ಸ್ವಲ್ಪ ಏನಾದರೂ ಸಣ್ಣ ಪುಟ್ಟ ಇಶ್ಯೂಸ್ ಆದರೆ ವಿಡಿಯೋನಲ್ಲಿ ದಯವಿಟ್ಟು ಇನ್ಫಾರ್ಮ್ ಮಾಡಿ, ಬಿಕಾಸ್ ನೀವು ಓದ್ತಿರ್ತೀರ, ಏನಾದರೂ ಸಣ್ಣ ಪುಟ್ಟ ನಿಮಗೂ ಗೊತ್ತಾಗಿಲ್ಲ ಅಂದರೆ ಹೇಳಿ, ನಾವು ಕೂಡ ಕರೆಕ್ಟ್ ಮಾಡ್ಕೊಳ್ಳೋಣ, ನಿಮಗೂ ಕೂಡ ಕರೆಕ್ಟ್ ಮಾಡೋಣ, ಸೊ ದಟ್ ಎಲ್ಲರಿಗೂ ಕ್ಲಾರಿಟಿ ಸಿಗುತ್ತೆ, ಓಕೆನಾ? ಇದು ಮಾಡ್ತಾ ಇರೋವಂಥದ್ದೇ ನಾವು ಪ್ರಾಕ್ಟೀಸ್ ಆಗಲಿ ಆ್ಯಂಡ್ ನಿಮಗೂ ಯೂಸ್ ಆಗಲಿ ಅಂತ. ಸೊ ದಯವಿಟ್ಟು ಫಾಲೋಔಟನ್ನು ಮಾಡಿ, ಯಾವ್ಯಾವ ಕಾಲೇಜಲ್ಲಿ ಇದೆಯೋ ಎಲ್ಲರೂ ಫಾಲೋಔಟನ್ನು ಮಾಡಿ. ಆ್ಯಂಡ್ ಇದು ಬಂದು ಪ್ರೊಫೆಷನಲ್ ಎಲೆಕ್ಟಿವ್ಸ್, ಸೊ ನೀವು ಯಾವ್ದು ತೊಗೊಂಡಿದ್ರೆ ಅದ್ರ ಮೇಲೆ ಹೋಗುತ್ತೆ. ಸೊ ನಾವು ತೊಗೊಂಡಿರೋದು ಕ್ರಿಪ್ಟೋಗ್ರಫಿ ನೆಟ್ವರ್ಕ್ ಸೆಕ್ಯೂರಿಟಿ, ಅದು ನಮಗೆ ಬಿ ನಲ್ಲೂ ಕೂಡ ಆಯಿತು. ಸೊ ನೀವು ಯಾವ್ದು ತೊಗೊಂಡಿದ್ದೀರಾ ಅಂತ ನಂಗೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ, ಆಯಿತಾ? ಸೊ ನಮ್ಮದು ಕ್ರಿಪ್ಟೋಗ್ರಫಿ ಆ್ಯಂಡ್ ನೆಟ್ವರ್ಕ್ ಸೆಕ್ಯೂರಿಟಿ. ಸೊ ಇದನ್ನ ಯಾರು ತೊಗೊಂಡಿದ್ದೀರಾ, ಅವ್ರಿಗೆ ತುಂಬ ಈಸಿ ಇದೆ, ಏನಿಲ್ಲ ಇದು. ಸೊ ಇದು ಫುಲ್ ಕಂಪ್ಲೀಟ್ ಫೌಂಡೇಶನ್ ಇದೆ, ಫೌಂಡೇಶನ್ ಆ್ಯಂಡ್ ಸಿಮೆಟ್ರಿಕ್ ಸೈಫರ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಸಿಮೆಟ್ರಿಕ್ ಸೈಫರ್ಸ್ ಅಂದರೆ ಟ್ರೆಡಿಷನಲ್ ಬ್ಲಾಕ್ ಸೈಫರ್ ಸ್ಟ್ರಕ್ಚರು, DES ಡಾಟಾ ಎನ್ಕ್ರಿಪ್ಷನ್ ಸ್ಟ್ಯಾಂಡರ್ಡ್, AES ಅಡ್ವಾನ್ಸ್ ಎನ್ಕ್ರಿಪ್ಷನ್ ಸ್ಟ್ಯಾಂಡರ್ಡ್, ಅಂಡ್ AES ಕೀ ಎಕ್ಸ್ಪಾನ್ಷನ್. ಇದರಲ್ಲಿ ಬರೀ ಟರ್ಮಿನಾಲಜಿ ಅಂದರೆ ಏನೇನು ಟರ್ಮಿನಾಲಜಿ, ಕ್ರಿಪ್ಟೋಗ್ರಫಿ, ಕ್ರಿಪ್ಟ್ ಅನಾಲಿಸಿಸ್, ಕ್ರಿಪ್ಟ್ ಅನಾಲಿಸ್ಟು, ಅವ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳ್ತಾರೆ. ಅಂಡ್ ಇದೇ ಸ್ಟೆನೋಗ್ರಫಿ ಬಗ್ಗೆ ಮಾತಾಡ್ತಾರೆ, ಅಂಡ್ ಸಬ್ಸ್ಟಿಟ್ಯೂಷನ್ ಸೈಫರ್ ಅಂಡ್ ಟ್ರಾನ್ಸ್ಫ್ಯೂಷನ್ ಸೈಫರ್ ಬಗ್ಗೆ ಮಾತಾಡ್ತಾರೆ. ಸಿಂಪಲ್ XOR ಒನ್ ಟೈಮ್ ಪ್ಯಾಡ್ ಕಂಪ್ಯೂಟರ್ ಆಗಿರುತ್ತೆ. ಮೀ ಸಿಮೆಟ್ರಿಕ್ ಸೈಫರ್ ಬಗ್ಗೆ ಅಷ್ಟೇ ಹೇಳಿದೆ. ಅಂಡ್ ಇದು ಮೋರ್ ನಂಬರ್ ಥಿಯರಿ, ಸ್ವಲ್ಪ ಇಲ್ಲಿ ತನಕ ಪ್ರಾಬ್ಲಮ್ಸ್ ಇರುತ್ತೆ, ಇಲ್ಲಿಂದ ಇಲ್ಲಿ ತನಕ ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಇದಾದ್ಮೇಲೆ ಇಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಪಬ್ಲಿಕ್ ಕೀ ಕ್ರಿಪ್ಟೋ ಸಿಸ್ಟಮ್, RSA ಅಲ್ಗಾರಿದಮ್, ಡಿಫಿ ಹೆಲ್ಮನ್, ಎಲಿಪ್ಟಿಕ್ ಕರ್ವ್, ಅಥಮೆಟಿಕ್ ಎಲಿಪ್ಟಿಕ್ ಕರ್ವ್ ಕ್ರಿಪ್ಟೋಲಜಿ. ಸೊ ಇದ್ರ ಬಗ್ಗೆ ಮಾತಾಡ್ತಾರೆ. ಸೊ ಇದಕ್ಕೆಲ್ಲ ಟೆಕ್ಸ್ಟ್ ಬುಕ್ ಬಂದು ಕ್ರಿಪ್ಟೋಗ್ರಫಿ ನೆಟ್ವರ್ಕ್ ಸೆಕ್ರೆಟರಿ ವಿಲಿಯಂ ಹಾಕಿನ್ಸ್, ವಿಲಿಯಂ ಸ್ಟಾಲಿನ್ಸ್ ಟೆಕ್ಸ್ಟ್ ಬುಕ್, ಐಮ್ ಸಾರಿ, ವಿಲಿಯಂ ಸ್ಟಾಲಿನ್ ಟೆಕ್ಸ್ಟ್ ಬುಕ್ ಇರುವಂತದ್ದು, ಆಯ್ತಾ? ಇದು ಪಿಸುಡೋ ರ್ಯಾಂಡಮ್ ಸೀಕ್ವೆನ್ಸ್ ಜನರೇಟರ್ ಅಂಡ್ ಸ್ಟ್ರೀಮ್ ಸೈಫರ್. ಸೊ ಇದು ತುಂಬಾ ಚೆನ್ನಾಗಿದೆ, ಬರೀ ಇಲ್ಲಿ ಜನರೇಟರ್ಸ್ ಬಗ್ಗೆನೇ ಮಾತಾಡುವಂಥದ್ದು. ಇಲ್ಲಿ ಕಾಂಗ್ರೆನ್ಶಿಯಲ್ ಜನರೇಟರ್ ಇದೆ, ಲೀನಿಯರ್ ಫೀಡ್ಬ್ಯಾಕ್ ಶಿಫ್ಟ್ ರಿಜಿಸ್ಟರ್, ಡಿಸೈನ್ ಅಂಡ್ ಅನಾಲಿಸಿಸ್ ಆಫ್ ಸ್ಟ್ರೀಮ್ ಸೈಫರ್, ಸ್ಟ್ರೀಮ್ ಸೈಫರ್ ಯೂಸಿಂಗ್ LFSR, AI, ಹ್ಯೂಗಸ್, XPD, KPD, ನ್ಯಾನೋಟೆಕ್, ರಾಂಬೂಟನ್, ಅರಿಟಿವ್ ಜನರೇಟರ್, ಜಿಫರ್, ಆಲ್ಗರಿಥಮ್, ಎಂ, BKZIP, ಎಲ್ಲ ಜನರೇಟರ್ಸ್ ಬಗ್ಗೆನೇ ಹೆಚ್ಚು ಮಾತಾಡುವಂಥದ್ದು, ಇದ್ರ ಬಗ್ಗೆ ನಾವು ಮಾತಾಡೋಣ. ಸೊ ದಯವಿಟ್ಟು ನನಗೆ ಇದಕ್ಕೆ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ದು ಯಾವ್ದು ಎಲೆಕ್ಟಿವ್ ಅಂತ, ಸೊ ದಟ್ ನಾನು ನಿಮ್ಗೆ ಏನಾದ್ರು ಕ್ರಿಪ್ಟೋಗ್ರಫಿನೇ ನೀವು ಎಲೆಕ್ಟಿವ್ ತೊಗೊಂಡಿದ್ರೆ ನಾನು ಇದನ್ನು ಕೂಡ ಮಾಡ್ತೀನಿ. ಇಲ್ಲ ನಿಮ್ಮ ಎಲೆಕ್ಟಿವ್ ಎರಡೂ ಬೇರೆ ಅಂತಂದರೆ ನಾನು ಬರೀ ಡಿಜಿಟಲ್ ಅಡ್ವಾನ್ಸ್ ಕಮ್ಯುನಿಕೇಶನ್ ಸಿಸ್ಟಮ್ ಆ್ಯಂಡ್ ಆಂಟೆನಾ ಥಿಯರಿ ಮಾಡ್ಕೊಡ್ತೀನಿ, ಆಯಿತಾ? ಓಕೆ, ಆ್ಯಂಡ್ ಹಿಯರ್ ಇಸ್ ಒನ್ ವೇ ಹ್ಯಾಶ್ ಫಂಕ್ಷನ್. ಇದು ಸ್ನೇಹಪುರು ಎನ್ ಹ್ಯಾಶು, MD5, MD4, MD5 ಸೆಕ್ಯೂರ್ ಹ್ಯಾಶು, ಒನ್ ವೇ ಹ್ಯಾಶ್ ಫಂಕ್ಷನು, ಅಂಡ್ ಪಬ್ಲಿಕ್ ಅಲ್ಗೊರಿದಮ್ಸ್ ಅಂಡ್ ಯೂಸಿಂಗ್ ಎ ಒನ್ ವೇ ಹ್ಯಾಶ್ ಫಂಕ್ಷನ್, ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾರೆ. ಇಟ್ಸ್ ಓನ್ಲಿ ಡಿಸ್ಕಸ್ಡ್ ಆನ್ ಒನ್ ವೇ ಹ್ಯಾಶ್ ಫಂಕ್ಷನ್.
ಆಯ್ತಾ. ಅಂಡ್ ಇಮೇಲ್ ಸೆಕ್ಯೂರಿಟಿ ಲಾಸ್ಟ್ ಮಾಡ್ಯೂಲ್, ಇಮೇಲ್ ಐಪಿ ವೆಬ್ ಸೆಕ್ಯೂರಿಟಿ ಬಂದು ನೀವು ಎಲ್ಲಿ ಓದಿರ್ತೀರಾ, ಇದರಲ್ಲಿ ಓದಿರ್ತೀರಾ, ACS ಅಡ್ವಾನ್ಸ್ಡ್ ACN ಅಡ್ವಾನ್ಸ್ಡ್ ಕಮ್ಯುನಿಕೇಶನ್ ಅಲ್ಲ ಸಾರಿ ಐ ಆಮ್ ಸಾರಿ ಅಡ್ವಾನ್ಸ್ಡ್ ಕಂಪ್ಯೂಟರ್ ನೆಟ್ವರ್ಕ್ಸ್ ACN, ದಟ್ ಇಸ್ 22 LDN, 22 LDN 13 ಅನ್ಸುತ್ತೆ, ಯಾ 22 LDN 13. ಅಂಡ್ ಶೋ ಯು ದ ಸಿಲೆಬಸ್. ಈ ಸಬ್ಜೆಕ್ಟ್ ಅಲ್ಲಿ ಓದಿರ್ತೀರಾ ನೀವು ಅವೆಲ್ಲ ಪಾರ್ಟ್ನ. ಸೊ ಈ ಸಬ್ಜೆಕ್ಟ್ ಅಲ್ಲಿ ಓದಿರ್ತೀರಾ, ಫಿಫ್ತ್ ಮಾಡ್ಯೂಲ್ಗೆ ಸಂಬಂಧಪಟ್ಟಂತೆ ಈ ಸಬ್ಜೆಕ್ಟ್ ಅಲ್ಲಿ ಓದಿರ್ತೀರಾ. ಸೊ ಹಾಗಾಗಿ ಅದೇ ಅಲ್ಲಿ ಕಂಟಿನ್ಯೂ ಆಗುತ್ತೆ, ಅದು ಸ್ವಲ್ಪ ಲೆಂತ್ ಇದೆ. ಸೊ ಇಲ್ಲಿ ಓದಿರೋದ್ರಿಂದ ಅದನ್ನ ನೀವು ಇಲ್ಲಿಂದ ಅಲ್ಲಿಗೆ ಕನೆಕ್ಟ್ ಮಾಡ್ಕೋಬಹುದು. ಓಕೆನಾ? ಯಾ. ಅಂಡ್ ದೆನ್ ಪ್ರಿಟಿ ಗುಡ್ ಪ್ರೈವಸಿ ಓದಿರ್ತೀರಾ, SMIME ಓದಿರ್ತೀರಾ, ಐಪಿ ಸೆಕ್ಯೂರಿಟಿ ಓವರ್ ವ್ಯೂ, ಎನ್ಕ್ಯಾಪ್ಸುಲೇಷನ್ ಸೆಕ್ಯೂರಿಟಿ ಪೇಲೋಡ್ ಓದಿರ್ತೀರಾ, ಅಂಡ್ ವೆಬ್ ಸೆಕ್ಯೂರಿಟಿ ಕನ್ಸ್ಟ್ರೇಷನ್ SSL ಓದಿರ್ತೀರಾ. ಸೊ ಇವೆಲ್ಲ ನೀವು ಅಲ್ಲಿಗೆ ಓದಿರ್ತೀರಾ. ಸೊ ಹಾಗಾಗಿ ಅಲ್ಲಿಂದ ನೀವು ಕನೆಕ್ಟ್ ಮಾಡ್ಕೊಳ್ಳಿ. ಅಂಡ್ ಇವನ್ ಯು ಹ್ಯಾವ್ ಸ್ಟಡಿಡ್ ದಿಸ್ ಇನ್ ಈವನ್ ದಿ ಇದು ನಿಮಗೆ ಒಂದು ಸಬ್ಜೆಕ್ಟ್ ಇದ್ರೆ ಕಂಪ್ಯೂಟರ್ ನೆಟ್ವರ್ಕ್ಸ್ ಅಂತ ಇದ್ರೆ ಅಥವಾ ಕಂಪ್ಯೂಟರ್ ಕಮ್ಯುನಿಕೇಶನ್ ನೆಟ್ವರ್ಕ್ಸ್ ಅಂತ ಇದ್ರು ಅಲ್ಲೂ ಕೂಡ ಓದಿರ್ತೀರಾ. ಸೊ ಒಂದ್ಸಲ ನೋಡ್ಕೊಳ್ಳಿ. ಇದಕ್ಕೆ ಸೇಮ್ 2 ಟೆಸ್ಟ್ 2 2 ಸಾರಿ 3 ಟೆಸ್ಟ್ 2 ಅಂಡ್ ಯು ಹ್ಯಾವ್ 2 ಅಸೈನ್ಮೆಂಟ್ಸ್ ಆರ್ 1 ಸ್ಕಿಲ್ ಡೆವಲಪ್ಮೆಂಟ್ ಆಕ್ಟಿವಿಟಿ. ಓಕೆನಾ? ಯಾ. ಟೆಕ್ಸ್ಟ್ ಬುಕ್ ನಾನು ಹೇಳಿದೆ ಯಾವುದು, ದಿಸ್ ಕ್ರಿಪ್ಟೋಗ್ರಫಿ ನೆಟ್ವರ್ಕ್ ಸೆಕ್ಯೂರಿಟಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಕ್ಟಿಸ್, ವಿಲಿಯಂ ಸ್ಟಾಲಿನ್ ಟೆಕ್ಸ್ಟ್ ಬುಕ್, ಇದನ್ನೇ ಓದ್ಕೊಳ್ಳಿ. ಅಂಡ್ ಸೆಕೆಂಡ್ ಟೆಕ್ಸ್ಟ್ ಬುಕ್ ದಟ್ ಯು ಹ್ಯಾವ್ ಇಸ್ ಅಪ್ಲೈಡ್ ಕ್ರಿಪ್ಟೋಗ್ರಫಿ ಪ್ರೋಟೋಕಾಲ್ಸ್ ಅಲ್ಗರಿಥಮ್ ಅಂಡ್ ಸೋರ್ಸ್ ಕೋಡ್ ಅಂಡ್ ಸಿ, ಬ್ರೂಸ್ ಸ್ಕಿನ್ನರ್, ವಿಲೆ ಪಬ್ಲಿಕೇಶನ್. ಫಸ್ಟ್ ಟೆಕ್ಸ್ಟ್ ಬುಕ್ ಯಾವ್ಯಾವುದಕ್ಕೆ ಅಂದ್ರೆ ವಿಲಿಯಂ ಸ್ಟಾಲಿಂಗ್ಸ್ ಯಾವ್ಯಾವುದಕ್ಕೆ ಅಂದ್ರೆ ಇಟ್ ಇಸ್ ಓನ್ಲಿ ಫಾರ್ ದಿಸ್ ಸಿಮೆಟ್ರಿಕ್ ಸೈಫರ್ಗೆ, ಮೋರ್ ನಂಬರ್ ಥಿಯರಿ ಇದಕ್ಕೆ, ಮತ್ತೆ ಪ್ರಿನ್ಸಿಪಲ್ ಆಫ್ ಪಬ್ಲಿಕ್ ಕೀ ಕ್ರಿಪ್ಟೋ ಸಿಸ್ಟಮ್ ಇದಕ್ಕೆ, ಮತ್ತೆ ಮಾಡ್ಯೂಲ್ 5ಗೆ. ಓಕೆನಾ? ಓನ್ಲಿ ಫಾರ್ ದಿಸ್, ಓನ್ಲಿ ಫಾರ್ ದಿಸ್ ಸಿಮೆಟ್ರಿಕ್ ಸೈಫರ್, ಈ ಮಾಡ್ಯೂಲ್ 2 ಅಂಡ್ ದಿಸ್. ಓಕೆನಾ? ಅಂಡ್ ಸೆಕೆಂಡ್ ಟೆಕ್ಸ್ಟ್ ಬುಕ್ ಯಾವುದು, ಬ್ರೂಸ್ ಸ್ಕಿಂಡರ್ ಯಾವುದಕ್ಕೆ ಅಂದ್ರೆ ಇಟ್ ಇಸ್ ಫಾರ್ ಫೌಂಡೇಶನ್, ಅದು ಮಾಡ್ಯೂಲ್ 3 ಅಂಡ್ ಮಾಡ್ಯೂಲ್ 4. ಓಕೆನಾ? ಓಕೆ. ಅಂಡ್ ನಾವು ಇನ್ನೊಂದು ತಗೊಂಡಿರೋದು ಯಾವುದು ಅಂದ್ರೆ ಅಪ್ಲೈಡ್ ಸೈಬರ್ ಸೆಕ್ಯೂರಿಟಿ ತಗೊಂಡಿದೀವಿ. ಸೊ ನೀವ್ ಯಾವ್ ತಗೊಂಡಿದ್ರಾ ನನಗೆ ಇನ್ಫಾರ್ಮ್ ಮಾಡಿ ಒಂದ್ಸಲ, ಸೊ ನನಗೆ ಗೊತ್ತಾಗತ್ತೆ. ಯಾಕೆಂದ್ರೆ ಇವಾಗ ನೀವು ಮಾಡ್ತಾ ಇರೋದಕ್ಕೂ, ನೀವು ತಗೊಂಡಿರೋಕ್ಕೂ ನಮ್ದಕ್ಕೂ ಸಂಬಂಧ ಇಲ್ಲ ಅಂದ್ರೆ ನಾನು ಮಾಡೋದಕ್ಕೆ ಹೋಗಲ್ಲ. ಇಫ್ ಯು ಹ್ಯಾವ್ ಟೇಕನ್ ಅಪ್ ಕ್ರಿಪ್ಟೋಗ್ರಫಿ ಅಂಡ್ ನೆಟ್ವರ್ಕ್ ಸೆಕ್ಯೂರಿಟಿ ಅಲಾಂಗ್ ವಿತ್ ಅಪ್ಲೈಡ್ ಸೈಬರ್ ಸೆಕ್ಯೂರಿಟಿ ಬೇಕಾದ್ರೆ ನಾನು ಮಾಡ್ಕೊಡ್ತೀನಿ. ಆಯ್ತಾ? ಬಿಕಾಸ್ ಸುಮ್ಮನೆ ನೀವು ಬೇರೆ ತಗೊಂಡಿರ್ತೀರಾ ಅಂಡ್ ನಾನನ್ನ ಮಾಡ್ತಾ ಇರ್ತೀನಿ, ಬಟ್ ಅದು ಯೂಸ್ ಆಗುತ್ತೋ ಆಗಲ್ವೋ ಗೊತ್ತಾಗಲ್ಲ. ಸೊ ಹಂಗಾಗಿ ಓಕೆನಾ? ಬಿ ಮಕ್ಳಿಗೆ ಇದು ಉಪಯೋಗ ಆಗುತ್ತೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ನಿಮ್ಗೀಗ ಕರೆಂಟು ನಮ್ಗಿರೋ ಟೈಮ್ನಲ್ಲಿ, ನಮ್ಗಿರೋ ಕಡಿಮೆ ಟೈಮ್ನಲ್ಲಿ ನಾನು ಎಷ್ಟು ಸಾಧ್ಯನೋ ಅಷ್ಟು ವಿಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರೋದ್ರಿಂದ, ಸೊ ನೀವು ಒಂಚೂರು ಕಮ್ಯುನಿಕೇಟ್ ಮಾಡಿ ನನಗೆ, ಸೊ ದಟ್ ತುಂಬ ಯೂಸ್ ಆಗುತ್ತೆ. ನಾನು ಬಿ ಮಕ್ಳಿಗೂ ಮಾಡ್ತಾ ಇರೋದ್ರಿಂದ ಅವ್ರದ್ದು ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ. ಅವ್ರದ್ದು ನಾನು ಲೆಕ್ಚರ್ ಸೀರೀಸ್ ಏನು ಮಾಡೋಕೆ ಹೋಗಲ್ಲ ಈಗ ಅಂಟಿಲ್ ಮೈ ಎಕ್ಸಾಮ್ ಫಿನಿಷಸ್, ಬಟ್ ಆದ್ರೂ ಕೂಡ ಎನಿ ಕಾಸ್ಟ್ ಸೇ ಅವ್ರಿಗೆ ಸ್ವಲ್ಪ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ, ಅದು ಇದು ಇರುತ್ತೆ, ಎಲ್ಲಾನು ನಾನು ಇದು ಮಾಡ್ಬೇಕಲ್ವಾ. ಸೊ ಹಾಗಾಗಿ ದಯವಿಟ್ಟು ನೀವೇನ್ ಮಾಡ್ತೀರಾ ಅಂದ್ರೆ, ಯಾವುದು ನೀವು ಇದು ತಗೊಂಡಿದ್ದೀರಾ ಎಲೆಕ್ಟಿವ್, ಅದನ್ನ ನಂಗೆ ದಯವಿಟ್ಟು ಇನ್ಫಾರ್ಮ್ ಮಾಡಿ. ಓಕೆನಾ? ಯಾ. ಸೊ ನಾವ್ ಇದು ಅಪ್ಲೈಡ್ ಸೈಬರ್ ಸೆಕ್ಯೂರಿಟಿ, ಇದರಲ್ಲಿ ಇಂಟ್ರೊಡಕ್ಷನ್, ಸೈಬರ್ ನೆಟ್ವರ್ಕ್ ಸೆಕ್ಯೂರಿಟಿ ಕಾನ್ಸೆಪ್ಟ್, ಸೆಕ್ಯೂರಿಟಿ ಆರ್ಕಿಟೆಕ್ಚರ್ ಅಂಡ್ ಆಂಟಿ ಪ್ಯಾಟರ್ನ್, ಇದು ಫುಲ್ ಸೈಬರ್ ಸೆಕ್ಯೂರಿಟಿ ಬಗ್ಗೆನೇ ಡಿಸ್ಕಸ್ ಮಾಡೋವಂಥದ್ದು, ಸೈಬರ್ ಸೆಕ್ಯೂರಿಟಿ ಕಾನ್ಸೆಪ್ಟ್ಸ್ ಬಗ್ಗೆ. ಅಂಡ್ ಈಗ ಸೈಬರ್ ಸೆಕ್ಯೂರಿಟಿ ಅಂತಂದ್ರೆ ಏನಿಲ್ಲ, ಸೊ ಏನ್ ಸಮಸ್ಯೆಗಳಾಗ್ತಿದೆ ಇವಾಗ, ಒಂದು ಹ್ಯಾಕಿಂಗ್ ರಿಲೇಟೆಡ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಇವಾಗ ನಾವು ಯಾವ್ದೋ ಒಂದು ವೆಬ್ಸೈಟ್ ಅನ್ನ ನೋಡ್ತಾ ಇರ್ತೀವಿ, ಸೊ ವೆಬ್ಸೈಟ್ ನಮ್ಗೆ ಸೇಫ್ ಅಂಡ್ ಸೆಕ್ಯೂರ್ ಇರೋದಿಲ್ಲ ಎಷ್ಟೋ ಸರಿ. ನಾವು ವೆಬ್ಸೈಟ್ ಅಲ್ಲಿ ನಾವು ಸಡನ್ ಆಗಿ ನಮ್ಮ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ನ ಹಾಕಿದ್ರೆ, ಸೊ ಅಲ್ಲಿ ಯಾರೋ ನಮ್ಮ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ನ ತಗೊಳಕ್ಕೆ ಟ್ರೈ ಮಾಡ್ತಿರ್ತಾರೆ. ಸೊ ಅದ್ರ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತಾರೆ, ಆಂಟಿ ಪ್ಯಾಟರ್ನ್ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತಾರೆ. ಏನು ಇಲ್ಲ, ಇನ್ನು ತಿಳ್ಕೊಬೇಕಾಗಿರೋದು ಇಷ್ಟೇ ಇದ್ರಲ್ಲಿ ಬರೋಂಥದ್ದು ಕಂಪ್ಲೀಟ್ ಆಗಿ. ಸೊ ಏನು ಅಂತ ಹೇಳಿದ್ರೆ, ಹ್ಯಾಕರ್ಸ್ ಏನ್ ಮಾಡ್ತಾರೆ, ನಮ್ಮ ಇನ್ಫಾರ್ಮೇಶನ್ ಸ್ಟೀಲ್ ಮಾಡೋದಕ್ಕೆ ನೋಡ್ತಾರೆ. ಸೊ ಅದರಿಂದ ಆಗುವಂತ ಪ್ರಾಬ್ಲಮ್ಸ್ಗಳೇನು ಅಂಡ್ ಅದಕ್ಕೆ ಏನ್ ಸೊಲ್ಯೂಷನ್ಗಳು, ಅದನ್ನೆಲ್ಲ ತುಂಬಾ ಇದಾಗಿ ತಿಳ್ಕೊತೀವಿ. ಸೊ ಆಲ್ಮೋಸ್ಟ್ ನಮ್ಗೆ ಅದೇ ಬರುತ್ತೆ, ಆಲ್ಮೋಸ್ಟ್ ನಮ್ಗೆ ಅದೇ ಬರುತ್ತೆ, ಯಾವ ತರ ಅಟ್ಯಾಕ್ ಅನ್ನ ಮಾಡೋದಕ್ಕೆ ಸಾಧ್ಯ ಅಂಡ್ ಅಟ್ಯಾಕ್ಸ್ ಟೈಪ್ ಆಫ್ ಅಟ್ಯಾಕ್ಸ್, ಇದೆಲ್ಲ ಫುಲ್ ಅದೇ ತಿಳ್ಕೊಳ್ಳೋಂಥದ್ದು, ಬೇರೆ ಏನು ಇಲ್ಲ. ಸೊ ಇದ್ರಲ್ಲಂತ ಎಸ್ಪೆಷಲಿ ಆಂಟಿ ಪ್ಯಾಟರ್ನ್, ಆಂಟಿ ಪ್ಯಾಟರ್ನ್ ಟೈಪ್ಸ್, ನಿಮ್ಗೆ ಆಂಟಿ ಪ್ಯಾಟರ್ನ್ ಅಲ್ಲಿ ಇದು ಯಾವ್ದು ಬರುತ್ತೆ ಅಂತ ಹೇಳಿದ್ರೆ,
ಇದು ಸೈಬರ್ ಆಂಟಿ ಪ್ಯಾಟರ್ನ್ ಕಾನ್ಸೆಪ್ಟ್ ಬರುತ್ತೆ, ಮತ್ತೆ ಅದರದ್ದು ಫೋರ್ಸಸ್ ಅಂಡ್ ಸೈಬರ್ ಆಂಟಿ ಪ್ಯಾಟರ್ನ್, ಮತ್ತೆ ಸೈಬರ್ ಆಂಟಿ ಪ್ಯಾಟರ್ನ್ ಯಾವ ಟೆಂಪ್ಲೇಟ್ಸ್ ಇರುತ್ತೆ, ಮತ್ತೆ ಅದರದ್ದು ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಂಪ್ಲೇಟ್ಸ್, ಅದೆಲ್ಲಾನು ಇಲ್ಲಿ ಬರೋಂಥದ್ದು, ಬೇರೆ ಏನೂ ಇಲ್ಲಿ ಬರಲ್ಲ. ಅಂಡ್ ನೆಕ್ಸ್ಟ್ ಸೈಬರ್ ನೆಟ್ವರ್ಕ್ ಸೆಕ್ಯೂರಿಟಿ ಕಾನ್ಸೆಪ್ಟ್, ಇದರಲ್ಲಿ ಜಾಕ್ಮನ್ ಫ್ರೇಮ್ ವರ್ಕ್, ಮತ್ತೆ ಪ್ರಿಮಿಟಿವ್ ಮಾಡೆಲ್ ವರ್ಸಸ್ ಕಾಂಪಿಟಿವ್ ಮಾಡೆಲ್, ಅಂಡ್ ಇದು ಎಂಟರ್ಪ್ರೈಸ್ ವರ್ಕ್ಶಾಪ್, ಮ್ಯಾಟ್ರಿಕ್ಸ್ ಮೈನಿಂಗು, ಮಿನಿ ಪ್ಯಾಟರ್ನ್ ಫಾರ್ ಪ್ರಾಬ್ಲಮ್ ಸಾಲ್ವಿಂಗ್ ಇವೆಲ್ಲ ಬರುತ್ತೆ. ಇದರಲ್ಲಿ ಕಂಪ್ಲೀಟು ಹ್ಯಾಕಿಂಗ್ ಬರುತ್ತೆ, ಹ್ಯಾಕಿಂಗ್ ನನಗೆ ಆಲ್ರೆಡಿ ಹೇಳ್ದಂತೆ, ಸೊ ನಮ್ಮ ಇನ್ಫಾರ್ಮೇಶನ್ ತಗೊಂಡು ಹ್ಯಾಕ್ ಮಾಡೋವಂಥದ್ದಿದೆ. ಸೊ ಹಾಗಾಗಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ, ಯಾವ ಥರ ಹ್ಯಾಕಿಂಗ್ ಆಗುತ್ತೆ. ಆ್ಯಂಡ್ ಹ್ಯಾಕಿಂಗ್ ಅಲ್ಲಿ ಎಸ್ಪೆಷಲಿ ಏನ್ ಮಾಡ್ತಾರೆ ಅಂದ್ರೆ, ಕೆಲವೊಂದು ಟೈಮು ನಾವು ನಾವಾಗ ನಾವೇ ಅಟ್ಯಾಕರ್ ಆಗ್ಬಿಡ್ತೀವಿ ಕೆಲವೊಂದು ಟೈಮು. ಸೊ ನಮ್ಮ ವೆಬ್ಸೈಟು ಯಾವ ಥರ ಒಂದು ಹ್ಯಾಕ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಕೆ ನಾವಾಗ ನಾವೇ ಅಟ್ಯಾಕರ್ಸ್ ಆಗ್ಬಿಡ್ತೀವಿ, ಆಯ್ತಾ. ಸೊ ನಾವಾಗ ನಾವೇ ಅಟ್ಯಾಕರ್ಸ್ ಆಗಿ ನಾವು ಅಟ್ಯಾಕ್ ಮಾಡ್ಬಿಡ್ತೀವಿ. ಸೊ ನಾವು ಅಟ್ಯಾಕ್ ಮಾಡಿದಾಗ ಗೊತ್ತಾಗುತ್ತೆ, ಸೊ ಇದು ಯಾವ ರೀತಿ ಅಟ್ಯಾಕ್ ಆಗ್ತಾ ಇದೆ, ಹೌ ವಿ ಆರ್ ಅಟ್ಯಾಕಿಂಗ್, ಆ್ಯಂಡ್ ಅವಾಗ ನಮಗೆ ಪಾಸಿಬಿಲಿಟೀಸ್ ಗೊತ್ತಾಗುತ್ತೆ. ಸೊ ಆ ಪಾಸಿಬಿಲಿಟೀಸ್ ಇಟ್ಕೊಂಡು ನಾವು ಯಾವ್ಯಾವ ಥರ ರಿಕವರಿಯನ್ನು ಮಾಡ್ಬೋದು, ಬಿಕಾಸ್ ಇನ್ ಮೆನಿ ಆಫ್ ದ ಆರ್ಗನೈಸೇಷನ್ ದೇ ಲಾಂಗ್ಲಿ ಹ್ಯಾಕ್ ದ ರಿಕ್ವೈರ್ಡ್ ಸಿಸ್ಟಮ್ ಆಗಿರ್ಬೋದು, ಅಥವಾ ಒಂದು ಏನಂತ ಹೇಳ್ತಾರೆ ವೆಬ್ಸೈಟ್ ಆಗಿರ್ಬೋದು, ಅವರವರೇ ಹ್ಯಾಕ್ ಮಾಡಿಸ್ತಾರೆ. ಯಾಕೆ ಹ್ಯಾಕ್ ಮಾಡಿಸ್ತಾರೆ ಅಂದ್ರೆ, ಯಾವ್ಯಾವ ರೀತಿ ಹ್ಯಾಕ್ ಆಗ್ಬೋದು ಇನ್ನೊಬ್ಬರಿಂದ ಅಂತ ತಿಳ್ಕೊಳ್ಳಿ ಅಂತ. ಸೊ ಅದೆಲ್ಲಾನು ಅವ್ರು ಹ್ಯಾಕ್ ಎಲ್ಲ ಮಾಡಿದ್ಮೇಲೆ ಅವ್ರಿಗೂ ಒಂದು ಐಡಿಯಾ ಬರುತ್ತೆ. ಸೊ ದಟ್ ಆ ಐಡಿಯಾನ ಅವರು ಇಟ್ಟುಕೊಂಡು ಮುಂದಕ್ಕೆ ಏನ್ ರಿಕವರಿ ಮಾಡಬೇಕು ಅದನ್ನೆಲ್ಲ ಮಾಡ್ತಾರೆ. ಸೊ ಇದು ಬರೀ ಇಂಟ್ರೊಡಕ್ಷನ್ ಟು ಹ್ಯಾಕಿಂಗ್, ಇದು ವೆಬ್ ಹ್ಯಾಕಿಂಗ್ ಅಂದ್ರೆ ವೆಬ್ ಅಂದ್ರೆ ಸಪರೇಟ್ಲಿ ವೆಬ್ಸೈಟ್. ಸೊ ವೆಬ್ಸೈಟ್ ಹ್ಯಾಕಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಅಂಡ್ ಇದು ಲಾಸ್ಟ್ ಮಾಡ್ಯೂಲ್ ಬಂದು ಫೊರೆನ್ಸಿಕ್ಸ್ ಬಗ್ಗೆ ಬರುತ್ತೆ, ಕಂಪ್ಯೂಟರ್ ಫೊರೆನ್ಸಿಕ್ಸ್. ಫೊರೆನ್ಸಿಕ್ಸ್ ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ? ಸೊ ಫೊರೆನ್ಸಿಕ್ಸ್ ಬಗ್ಗೆ ಬರುತ್ತೆ, ಕೇಳಿರ್ತೀರಾ ನ್ಯೂಸ್ ಪೇಪರ್ ಎಲ್ಲ? ಸೊ ಆ ಫೊರೆನ್ಸಿಕ್ಸ್ ಬಗ್ಗೆ ಇಲ್ಲಿ ಡಿಸ್ಕಷನ್ ಅನ್ನ ಮಾಡ್ತೀವಿ. ಸೊ ಅದು ಕಂಪ್ಲೀಟ್ಲಿ ಫಸ್ಟ್ ಮಾಡ್ಯೂಲ್ ಬಂದು ಸೈಬರ್ ಸೆಕ್ಯೂರಿಟಿ ಬಗ್ಗೆ ತಿಳ್ಕೊಳ್ತೀರಾ, ಅಂದ್ರೆ ಆಂಟಿ ಪ್ಯಾಟರ್ನು, ಡಿಫ್ರೆಂಟ್ ಟೈಪ್ಸ್ ಆಫ್ ಆಂಟಿ, ಮೈಕ್ರೋ ಆಂಟಿ ಪ್ಯಾಟರ್ನ್ ಟೆಂಪ್ಲೇಟು, ಫುಲ್ ಟೈಮ್ ಆಂಟಿ ಪ್ಯಾಟರ್ನ್ ಟೆಂಪ್ಲೇಟ್ಸು, ಆಮೇಲೆ ಆಂಟಿ ಪ್ಯಾಟರ್ನ್ ಯಾವ್ದದು, ಸೈಬರ್ ಸೆಕ್ಯೂರಿಟಿ ಆಂಟಿ ಪ್ಯಾಟರ್ನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಟಲಾಗ್ಸ್ ಇರುತ್ತೆ, ಅದನ್ನು ತಿಳ್ಕೊಳ್ತೀರಾ. ಸೊ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ತೀರಾ. ಇಲ್ಲಿ ಸೈಬರ್ ಸೆಕ್ಯೂರಿಟಿ ನೆಟ್ವರ್ಕ್ ಕಾನ್ಸೆಪ್ಟ್ ಬಗ್ಗೆ ಕಂಟಿನ್ಯೂ ಮಾಡ್ತಾರೆ. ದಿಸ್ ಪಾರ್ಟ್ ಇಸ್ ಇಂಟ್ರೊಡಕ್ಷನ್ ಟು ಹ್ಯಾಕಿಂಗ್ ಆಸ್ ಐ ಟೋಲ್ಡ್ ಯು, ಆ್ಯಂಡ್ ಇಲ್ಲಿ ವೆಬ್ ಹ್ಯಾಕಿಂಗ್ ಬಗ್ಗೆ ತಿಳ್ಕೊಳ್ತೀರಾ, ಆ್ಯಂಡ್ ಇಲ್ಲಿ ಫೊರೆನ್ಸಿಕ್ಸ್ ಬಗ್ಗೆ ತಿಳ್ಕೊಳ್ತೀರಾ. ಇದಕ್ಕೆ ನಿಮಗೆ ಮೂರು ಇದೆ ಟೆಕ್ಸ್ಟ್ ಬುಕ್, ಥಾಮಸ್ ಜಿ ಮೌಬ್ರೆ ಅಂಡ್ ಸೈಬರ್ ಸೆಕ್ಯೂರಿಟಿ ಮ್ಯಾನೇಜಿಂಗ್ ಸಿಸ್ಟಮ್ ಕಂಡಕ್ಟಿಂಗ್ ಟೆಸ್ಟಿಂಗ್ ಅಂಡ್ ಇನ್ವೆಸ್ಟಿಗೇಟಿಂಗ್ ಇಂಟ್ರೂಸಿಸ್ನಲ್ ವಿಲೆ ಅಂತ. ಸೊ ಈ ಟೆಕ್ಸ್ಟ್ ಬುಕ್ ಬಂದು ಫಸ್ಟ್ ಆಗುತ್ತೆ, ನೋಡ್ಕೊಳ್ಳಿ ಈ ಫಸ್ಟ್ ಮಾಡ್ಯೂಲ್ಗೆ, ಮತ್ತೆ ಸೆಕೆಂಡ್ ಮಾಡ್ಯೂಲ್ ಆಗುತ್ತೆ. ಎಲ್ಲೆಲ್ಲಿದೆ ಟೆಕ್ಸ್ಟ್ ಒನ್ ಅಂತ, ಆ ಟೆಕ್ಸ್ಟ್ ಬುಕ್ ಆ ಮಾಡ್ಯೂಲ್ಗೆ ಅಂತ. ನೆಕ್ಸ್ಟ್ ಇದಕ್ಕೆ ಬಂದು ಟೆಕ್ಸ್ಟ್ ಟೂ ಇದೆ, ಟೆಕ್ಸ್ಟ್ ಟೂ ಚಾಪ್ಟರ್ ಒನ್, ಟೆಕ್ಸ್ಟ್ ಟೂ ಚಾಪ್ಟರ್ ವೆಲ್, ಮಾಡ್ಯೂಲ್ 3 ಅಂಡ್ 4 ಇದೆ, ಆಯ್ತಾ. ಸೊ ಇದು ಟೆಕ್ಸ್ಟ್ ಟೂ ಬಂದು ರಾಫ್ರೆ ಬ್ಯಾಲೋಚ್ ಎಥಿಕಲ್ ಹ್ಯಾಕಿಂಗ್ ಅಂಡ್ ಪೆನಿಟ್ರೇಷನ್ ಟೆಸ್ಟಿಂಗ್ ಗೈಡ್ CRC+2014, ಆಯ್ತಾ. ಫೋರೆನ್ಸಿಕ್ಗೆ ಬಂದು ಟೆಕ್ಸ್ಟ್ 3 ಇದೆ. ಸೊ ಫೋರೆನ್ಸಿಕ್ಸ್ಗೆ ಟೆಕ್ಸ್ಟ್ 3 ಅಂದ್ರೆ ಯಾವುದು, ವ್ಯಾರನ್ ಜಿ ಕ್ರೂಸೆ 2 ಅಂಡ್ ಜೈ ಜಿ ಹೇಸರ್ ಕಂಪ್ಯೂಟರ್ ಫೋರೆನ್ಸಿಕ್ಸ್ ಇನ್ಸಿಡೆಂಟ್ ರೆಸ್ಪಾನ್ಸ್ ಎಸೆನ್ಷಿಯಲ್ಸ್ ಅಡಿಷನ್ ವೆಸ್ಟೆ 2002. ಸೊ ಇದ್ರ ಬಗ್ಗೆ ನೀವು ಈ ಟೆಕ್ಸ್ಟ್ ಬುಕ್ ಅನ್ನ ತಗೋಬೇಕಾಗುತ್ತೆ ಮಾಡ್ಯೂಲ್ 5ಗೆ, ಓಕೆನಾ. ಸೊ ದಿಸ್ ಇಸ್ ವಾಟ್ ಇಸ್ ಆಲ್ ಫಾರ್ ದಿ ಸಿಲಬಸ್ ಇಂಟ್ರೊಡಕ್ಷನ್. ಸೊ ಏನಾದರೂ ಇದರಲ್ಲಿ ತಪ್ಪೋಗಿತ್ತು ಅಂದ್ರೆ ದಯವಿಟ್ಟು ಮೆನ್ಷನ್ ಮಾಡಿ. ಸೊ ಸ್ವಲ್ಪ ನಾನು ಅದು ಅಡ್ವಾನ್ಸ್ಡ್ ಕಮ್ಯುನಿಕೇಶನ್ ಸಿಸ್ಟಮ್ ಅಷ್ಟೊಂದು ಡೀಟೇಲ್ ಆಗಿ ಹೇಳಕ್ಕಾಗಿಲ್ಲ, ಸೊ ಬೇರೆದೆಲ್ಲ ಮಾಡ್ಕೊಟ್ಟಿದ್ದೀನಿ. ಸೊ ಅದ್ರದ್ದು ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಲ್ವ, ಸೊ ಅವಾಗ ಹೇಳ್ತೀನಿ. ಸೊ ದಿಸ್ ಇಸ್ ವಾಟ್ ಇಸ್ ಆಲ್ ಫಾರ್ ಟುಡೇ. ನೀವೆಲ್ಲರೂ ಏನ್ ಮಾಡ್ತೀರಾ ಅಂದ್ರೆ ಇದನ್ನ ನೋಡ್ಕೊಳ್ಳಿ ಫಸ್ಟು, ಆಮೇಲೆ ನೀವು ನನಗೆ ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಎಲೆಕ್ಟಿವ್ಸ್ ಕಾಮೆಂಟ್ ಮಾಡಿ, ಬಿಕಾಸ್ ನಮ್ಗೀಗ ಕಡಿಮೆ ಟೈಮ್ ಇರೋದ್ರಲ್ಲಿ ನಾಲ್ಕೂ ಮಾಡೋಕೆ ಒಂದ್ ಸ್ವಲ್ಪ ಇದಾಗ್ಬೋದು. ಸೊ ಏನು ಅಂತ ಹೇಳಿದ್ರೆ ದಯವಿಟ್ಟು ಒಂದರ್ಥ ಮಾಡ್ಕೊಳ್ಳಿ, ನೀವು ಯಾವ ಎಲೆಕ್ಟಿವ್ ಇದೆ ಅಂತ ನಮಗೆ ಮೆನ್ಷನ್ ಮಾಡಿದ್ರೆ ನಾವು ಅದಕ್ಕೆ ಟೀಚ್ ಮಾಡ್ಬೋದಾ ಬೇಡುವಂತ ಪ್ರಿಪರೇಷನ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಇವಾಗ ನಾನು ಸುಮ್ಮನೆ ಮಾಡ್ತಾ ಇರ್ತೀನಿ, ನಿಮಗೂ ಎಲೆಕ್ಟಿವ್ ತಗೊಂಡೇ ಇರಲ್ಲ ಅಂದಾಗ ಇಟ್ ವಿಲ್ ಬಿ ಆಫ್ ನೋ ಯೂಸ್ ಅಲ್ವಾ. ಸೊ ಬಿ ಮಕ್ಳಿಗಂದ್ರೆ ನಾನು ಯಾವಾಗ ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದು, ಬಿಕಾಸ್ ಕ್ರಿಪ್ಟೋಗ್ರಫಿ ಅಂಡ್ ನೆಟ್ವರ್ಕ್ ಸೆಕ್ಯೂರಿಟಿ ಇಸ್ ಪ್ರೆಸೆಂಟ್ ಫಾರ್ ಬಿ ಸ್ಟೂಡೆಂಟ್ಸ್ ಅಲ್ವಾ. ಸೊ ಹಾಗಾಗಿ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಎಲೆಕ್ಟಿವ್ಸ್ ಕಾಮೆಂಟ್ ಮಾಡಿದಾಗ ಸೊ ನಮ್ಗೆ ಅದಕ್ಕೆ ಮಾಡ್ಬೋದಾ ಬೇಡವಾ ಗೊತ್ತಾಗುತ್ತೆ, ನಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ, ಹೌದಾ. ಸೊ ದಿಸ್ ಇಸ್ ವಾಟ್ ಇಸ್ ಆಲ್ ಫಾರ್ ಟುಡೇ ಅಂಡ್ ಥ್ಯಾಂಕ್ ಯು.